ಮೌನಚರಣೆ. ನಿಶ್ಚಿತ ಪಿಂಚಣಿ ಜಾರಿಗೊಳಿಸುವಂತೆ ಒತ್ತಾಯಿಸಿ ನೊಂದ ಪಿಂಚಣಿ ವಂಚಿತ ನೌಕರರು ಧರಣಿ ಆರಂಭಿಸಿ 140ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿಭಟನೆಗೆ ಬಂದಿದ್ದ ಶಿಕ್ಷಕನೊಬ್ಬ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಇಂದು ಪ್ರತಿಭಟನಾಕಾರರು ಮೌನಚರಣೆ ನಡೆಸಿದರು. ರಾಜ್ಯ ಖಜಾಂಚಿ ಲಕ್ಷ್ಮೀಪುತ್ರ ಕಿರ್ನಾಳಿ. ನಿನ್ನೆ ದಿವಸ ನಮ್ಮ ಇಡೀ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜಿನ ಪಿಂಚಣಿ ನೌಕರರಲ್ಲಿ ಒಂದು ಕರಾಳ ದಿನವಾಗಿ ಮಾರ್ಪಡ್ತು. ಕಾರಣ ಇಷ್ಟೇ, ನಮ್ಮ ದೂರದ ರಾಯಚೂರು ಜಿಲ್ಲೆಯಿಂದ ಸಿಂಗೂರಿನ ಒಬ್ಬ ಶಿಕ್ಷಕರು ನಮ್ಮ ಶಂಕರಪ್ಪ ಭೂರೆಡ್ಡಿ ಅಂತ ತಿಳ್ಕೊಂಡು ಕಳೆದ 2 ದಿನಗಳ ಕಾಲ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ನಿನ್ನೆ ದಿವಸ ಈ ಭ್ರಷ್ಟ ಸರ್ಕಾರದ ಒಂದು ನೀತಿಯನ್ನು ಖಂಡಿಸಿ ಪಿಂಚಣಿಯನ್ನು ಪಡೆದ ಕಾರಣಕ್ಕಾಗಿ ಮನನೊಂದು ಇದೇ ಒಂದು ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ ನಿಲ್ದಾಣದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಹಾಗಾಗಿ ಇದು ನಮ್ಮ ಇಡೀ ರಾಜ್ಯ ನೌಕರರಿಗೆ ಕರಾಳ ದಿನವಾಗಿ ಮಾರ್ಪಡಿಸ್ತು. ಇಂಥ ಒಂದು ದುರ್ಘಟನೆ ಆಗಬಾರ್ದಾಗಿತ್ತು. ಈ ನಮ್ಮ ದುರ್ಘಟನೆ ತಂದಂಥ ಸ್ಥಿತಿಗೆ ನಾವು ಭ್ರಷ್ಟ ಸರ್ಕಾರವನ್ನು ನಾವು ದೂರ್ತಾ ಇದ್ದೀವಿ. ಅವರ ಒಂದು ಮರಣವನ್ನು ನಾವು ಖಂಡಿಸ್ತೀವಿ. ಹಾಗಾಗಿ ಇಂದು ಇವರ ಮರಣವನ್ನು ಆಗಿ ಅವರ ಸ್ವಂತ ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ, ಅಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ಶಿಕ್ಷಕರು ಆ ಕುಟುಂಬ ವರ್ಗದವರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆಯಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ನೌಕರರು ಭಾಗವಹಿಸಿ ಆ ಪ್ರತಿಭಟನೆಯಲ್ಲಿ ಶ್ರೀಯುತ ಅಲ್ಲಿಯ ಶಾಸಕರು ಎಸ್ ಆರ್ ಪಾಟೀಲ್ ಸರ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವರ ಒಂದು ಈ ಒಂದು ನ್ಯಾಯಕ್ಕೆ ಅವರ ಒಂದು ಸಾವಿಗೆ ನ್ಯಾಯವನ್ನು ಪಡಿಸಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀವಿ.